ಅವ್ಯಾಗ ಉದ್ಯೋಗ ಮಾಡ್ತಿಲ್ಲ ಸರ್. ಅದು ಈ ಸಾಹಿತ್ಯ ಸಮ್ಮೇಳನ ಕೂಡ ರೀ ಅದರ ಮುಖಾಂತರವಾಗಿರಿ ರೈತರ ಅಭಿವೃದ್ಧಿಗಾಗಿ ಸಂದೇಶಗಳನ್ನು ಈಗೊಂಡು ಕೊಡ್ತಾ ಇರ್ತದೆ. ಈಗ ನೋಡಿ ಮಳೆ ಮಂಡಿ ಕೊಟ್ಟಂತೀವಿ ರೀ, ನೀವು ಹೇಳಿದಂಥ ರೀ ರೈತರ ಅಭಿವೃದ್ಧಿ ರೀ, ಮಕ್ಕಳ ಪ್ರಗತಿ ರೀ, ಕನ್ನಡದ ಒಂದು ಪ್ರಾಧಾನ್ಯತೆ, ಇವೆಲ್ಲ ಒಂದು ಧ್ಯೇಯಗಳನ್ನ ಇಟ್ಟುಕೊಂಡು ಸರ್ಕಾರಕ್ಕೆ ಮನವಿ ಕಳಿಸ್ತಿರ್ತಾರೆ. ಆದರೆ ನೀವು ಹೇಳಿದಂಗೆ ರೀ ಇವು ಮನವಿ ಹೋಗ್ತಿರ್ತಾವ್ರಿ, ಆದರೆ ಅದು ಇಂಪ್ಲಿಮೆಂಟ್ ಆಗಲಿ ಅದು ಆಗುವುದು ನಾವೆಲ್ಲ ಹೋರಾಟ ಮಾಡೋದಕ್ಕೆ ಸಾಧ್ಯ ಇದೆ, ನಾವು ಭಾಷಣ ಮಾಡೋದನ್ನು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತು ಹೇಳ್ತಾ ಆತ್ಮೀಯರೇ, ಇಲ್ಲಿವರೆಗೆ ಸಾಹಿತ್ಯ ಅಂದರೆ ಏನಾಯಿತು ಎಂತಾಯಿತು ನೀವೆಲ್ಲ ಕೇಳಿದಿರಿ. ಅದೇ ಕಾಲಕ್ಕೆ ನಮ್ಮ ಸಾಹಿತ್ಯಗಳು ಪಾಪ ಅವ್ರು ಸಾಧ್ಯ ಪ್ರಯತ್ನ ಮಾಡಿದಾರೆ ಅಲ್ಲ, ಕಡಿಮೆ ಅಂತಲ್ಲ, ನಾವು ಹೇಳೋದು ಎಲ್ಲ ಮಾಡಲೇಬೇಕಂತೂ ಅಲ್ಲ, ಇದು ಸಲಹೆ ಸೂಚನೆಗಳು ಡಿಸ್ಕಷನ್ಸ್ ಆದರೆ ತೀವ್ರ ರೂಪದಲ್ಲಿ ಆಗಬೇಕಾಗಿದ್ದು ಅನಿವಾರ್ಯ ಅದ. ಎಲ್ಲಿವರೆಗೆ ಆರ್ಥಿಕವಾಗಿ ನಮ್ಮ ನೆಲದ ಉದ್ಯೋಗ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್, ಆ ಉದ್ಯೋಗಕ್ಕೆ ಬೆಲೆ ಅಥವಾ ಅದಕ್ಕೆ ಒಂದು ನೆಲೆ ಸಿಗಲಿಲ್ಲ ಅಂದರೆ ನಾವು ಏನು ಮಾತಾಡೋದು ಎಲ್ಲ ವ್ಯರ್ಥದ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯಗಳು ಸಹಿತ ಈ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಾಡಲಿ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೊನೆಗೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಮತ್ತು ಈ ಮುಂಬರುವ ಅಧ್ಯಕ್ಷರು ಸಹಿತ ಒಂದು ರೀತಿ ಏನಪ್ಪ ಅಂದ್ರೆ ಒಂದು ನಮ್ಮ ಅಭಿಪ್ರಾಯ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಉದ್ದೇಶ ಒಂದು, ಮೊದಲು ನಾವು ಆರ್ಥಿಕವಾಗಿ ಭದ್ರ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗ ಸೃಷ್ಟಿ ಆದರೆ ಉದ್ಯೋಗಗಳಾಗ ಸಾಧ್ಯದ, ಕನ್ನಡ ಮಾಧ್ಯಮ ಉಳಿಯಲಿಕ್ಕೆ ಸಾಧ್ಯದ, ಕನ್ನಡ ಮಾಧ್ಯಮ ಉಳಿದು ಇದರಿಂದಪ್ಪ ಅಂತಂದರೆ ನಮ್ಮ ಕೃಷಿಗಳಿಂದ ಕೃಷಿ ಉದ್ಯೋಗಗಳಿಂದ ಅದನ್ನು ನೀವು ಆಧುನೀಕರಣ ಮಾಡೋದ್ರಿಂದ ಅದಕ್ಕೆ ಮಾರ್ಕೆಟ್ ಸಿಗೋದ್ರಿಂದ ಅನ್ನೂ ಸಹಿತ ಅಷ್ಟ ಸತ್ಯದ ಅಂತ ಹೇಳ್ತಾ ಆ ನೆಲೆಯಲ್ಲಿ ನಮ್ಮ ಸಾಹಿತಿಗಳೆಲ್ಲ ಚಿಂತನೆ ಮಾಡಲಿ, ಡಿಸ್ಕಷನ್ ಮಾಡಲಿ, ಅವರವ್ರ ನಾಯಕರಿಗೆ ಜನಪ್ರಿಯ ನಾಯಕರಿಗೆ ತಿಳಿಸಿ ಹೇಳಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಯಾಕಪ್ಪ ಅಂತಂದರೆ ನಾವೆಲ್ಲ ಹೇಳಿದಾಗ ಜನಪ್ರಿಯ ನಾಯಕರಿಗೆ ಗೊತ್ತಾಗ್ತದೆ, ಅವ್ರು ತಿಳಿಸಿ ಹೇಳಬೇಕಾಗ್ತದೆ, ಎಲ್ಲನೂ ಗೊತ್ತಿರೋದಿಲ್ಲ, ಅವ್ರು ಸರ್ವಿದ್ದರೂ ಅಲ್ಲ, ಒಂದೊಂದು ಮಾತುಗಳನ್ನು ಒಂದೊಂದು ಅಭಿಪ್ರಾಯ ಅವ್ರು ಕಲಿತು ಅವರಿಂದ ಆ ಕೆಲಸಗಳಾಗುವಂಥದ್ದು ನಾವು ಸಾಹಿತಿಗಳು ಮಾಡಬೇಕಾಗಿದೆ ಅಂತ ಹೇಳ್ತಾ ಸರ್ ತಾವು ಬಂದ್ರಿ, ಬಂದ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ, ಏನು ನಡೀತಾ ಹೇಳಿದ್ರಿ, ಧನ್ಯವಾದಗಳು. ತಮಗೂ ಕೂಡ ಸರ್, ಯಾಕಂದ್ರೆ ನಮ್ಮ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಕಲಿಗಳಿಗೆ ಆದದ್ದನ್ನು ವಿಶೇಷ ರೀ, ಅದನ್ನು ಹಂಚಿಕೊಳ್ಳಲಿಕ್ಕೆ ತಾವು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ಅವಕಾಶ ಕೊಟ್ಟಿದ್ದಾರೆ. ಏನೋ ಒಂದು ತೊರನಾಡುಗಳನ್ನು ನಾಲ್ಕಂಡಂಥ ಕೆಲವೊಂದು ಇದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅನುಕೂಲ ಮಾಡಿಕೊಟ್ಟಿರಿ. ನಿಜಕ್ಕೂ ರೀ ನಿಮ್ಮ ಒಂದು ಕಾರ್ಯಕ್ರಮ ಶ್ಲಾಘನೀಯರಿ, ಕನ್ನಡ ತಾಯಿ ರಾಜರಾಜೇಶ್ವರಿ ನಿಮಗಾದರೂ ಕೂಡ ಈ ಒಂದು ಯಾಕಂದರೆ ನೀವು ನಮ್ಮ ಪತ್ರಿಕಾರಂಗದ ಇದೊಂದು ಸಾಹಿತ್ಯದ ಒಂದು ಭಾಗ ರೀ, ಅದಕ್ಕಾಗಿ ನಿಮ್ಮಲ್ಲಿ ಕೂಡ ಉತ್ತರೋತ್ತರ ಪ್ರಗತಿ ಆಗಂತ ಹಾರೈಸ್ತಾ ನನ್ನ ವಾಕ್ಪುಷ್ಪಗಳನ್ನು ರಾಜರಾಜೇಶ್ವರಿ ಪಾದಾರ್ಥನಗಳ ಅರ್ಪಣೆ ಮಾಡ್ತೀನಿ. ತಮಗೂ ಕೂಡ ನಮಸ್ಕಾರ. ಆತ್ಮೀಯರೇ, ಈಗಾಗಲೇ ನಮ್ಮ ಬೆಳಗೆರೆ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ನೀವು ಇದನ್ನು ನೋಡಿ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಅದೇ ಕಾರಣಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಸತ್ಯದ ಕೈಗನ್ನಡಿ ಹೇ ಸೀತಾರಾಮ್ ಒಂದನೇ.